ಹೋಗ್ಬಾರ್ದಾಗಿತ್ತು ಅವರು ಸಭೆಗೆ. ಯಾಕಂತಂದ್ರೆ ಅವರು ದೇ ವಾಂಟೆಡ್ ಟು ಕ್ರಿಯೇಟ್ ಡಿಸ್ಪ್ಯೂಟ್ ಇದೆ ಅನ್ನೋದನ್ನ ತೋರ್ಸೋಕ್ಕೋಸ್ಕರವಾಗಿ ಅವರಿಗೆ ಮಹಾರಾಷ್ಟ್ರದವರಿಗೆ ಇದಿದೆ. ಪ್ರೈಮ್ ಮಿನಿಸ್ಟರ್ಗೆ ಈಗ ನಿಮ್ಮದು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತೀರಿ, ಈಗ ಟ್ರಿಬಲ್ ಇಂಜಿನ್ ಸರ್ಕಾರ, ಟ್ರಿಬಲ್ ಇಂಜಿನ್ ಸರ್ಕಾರ ಈಗ ಮೂರಾಗಿದೆ, ಮೂರು ಮಹಾರಾಷ್ಟ್ರ, ಕರ್ನಾಟಕ ಮತ್ತೆ ಕೇಂದ್ರ ಸರ್ಕಾರ. ಈ ಡಬಲ್ ಇಂಜಿನ್ ಅಲ್ಲ, ಟ್ರಿಬಲ್ ಇಂಜಿನ್. ಹಾ ಓಕೆ, ನೀವು ಹೇಳದನ್ನೇ ಹೇಳೋಣ. ಮೂರು ಸರ್ಕಾರಗಳು ಇದ್ದಾವೆ, ಬಿ ಜೆ ಪಿ ಸರ್ಕಾರನೇ. ಮತ್ತೆ ಅವ್ರದ್ದು ಜವಾಬ್ದಾರಿ ಅಲ್ವಾ ಈ ಥರ ಟೆನ್ಷನ್ ಬಂದರೆ ಎರಡು ರಾಜ್ಯಗಳಲ್ಲಿ, ಅದನ್ನು ನಿವಾರಣೆ ಮಾಡಬೇಕಾಗಿರೋದು. ಅದರಲ್ಲೂ ಒಂದೇ ಪಕ್ಷ ಸರ್ಕಾರ ಇರುವಾಗ ನಿವಾರಣೆ ಮಾಡಬೇಕಲ್ಲ. ಹಾಂ, ಸೊ ಅವರು ಒಂಥರ ಮೌನವಾಗಿ ಇದ್ಬಿಟ್ಟಿರ್ತಾರೆ ಇರಬಾರ್ದು. ಕೇಂದ್ರ ಸರ್ಕಾರ ಕೂಡಲೇ ಈ ಥರ ಎಲ್ಲ ಆದರೆ ನೋಡಪ್ಪ, ಇವೆಲ್ಲ ಮ್ಯಾಟರ್ ಈಸ್ ಪೆಂಡಿಂಗ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್ ಟಿಲ್ ಇಸ್ ಡಿಸ್ಪೋಸ್ಡ್ ಆಫ್. ನೀವು ಬಾಯಿ ಮುಚ್ಕೊಂಡು ಇರ್ರಯ್ಯ ಅಂತ ಹೇಳಬೇಕಾಗಿತ್ತು, ಟೀಟೆ ಮಾಡೋದನ್ನೆಲ್ಲ ನಿಲ್ಲಿಸ್ರಿ ಅಂತ ಹೇಳಬೇಕಾಗಿತ್ತು. ಇವೆಲ್ಲ ಗುಂಡಾಗಿರಿ ಮಾಡೋದನ್ನೆಲ್ಲ ಬಿಡಿ ಅಂತ ಹೇಳಬೇಕಾಗಿತ್ತು. ಈ ಪುಂಡಾಟಿಕೆ ಮಾಡೋದನ್ನೆಲ್ಲ ಬಿಡಿ ಅಂತ ಹೇಳಬೇಕಾಗಿತ್ತು. ಅವ್ರೇನು ಮಾಡಿದ್ದಾರೆ, ಏಕನಾಥ್ ಸಿಂಧಿ ಅವರು ಮೂರನೇ ತಾರೀಕು ಮೂರು ಜನ ಎಲ್ಲ ಮಂತ್ರಿಗಳನ್ನ ಕಳಿಸಿಕೊಡೋಕ್ಕೆ ಅಲ್ಲಿಗೆ ಕರ್ನಾಟಕಕ್ಕೆ ಬೆಳಗಾಂಗೆ ಮೂರು ಜನ ಮಂತ್ರಿಗಳು ಕಳಿಸಿಕೊಡ್ಲಿಕ್ಕೆ, ಯಾರ್ಯಾರನ್ನ, ಚಂದ್ರಕಾಂತ್ ಪಾಟೀಲ್ ಅಂತ ಒಬ್ಬರು, ಇನ್ನೊಬ್ಬರು ಶಂಭುರಾಜ್ ದೇಶಾಯ ಅಂತ, ಒಬ್ಬ ಎಂ ಪಿ ಧೈರ್ಯಶೀಲ್ ಮಾನೆ ಅಂತ. ಇವರು ನಾವು ಬೆಳಗಾವಿಗೆ ವಿಸಿಟ್ ಮಾಡ್ತೀವಿ, ಅಲ್ಲಿ ಎಮ್ ಇ ಎಸ್ನವ್ರ ಜೊತೆ ಮೀಟಿಂಗ್ ಮಾಡ್ತೀವಿ ಅಂತೆಲ್ಲ ಹೋಗಿ ಮೂರನೇ ತಾರೀಕು ಬರ್ತೀವಿ ಅಂದರೆ, ಆಮೇಲೆ ಆರನೇ ತಾರೀಕು ಸರ್ಕಾರ ಅವ್ರನ್ನ ಬರಬಾರ್ದಾಗಿ ನಾನು ಇಂಡಿಯಾನು ಮಾಡಿದ್ದೆ, 144 ಸೆಕ್ಷನ್ ಹಾಕಿ ಅವ್ರು ಬರಬಾರ್ದಾಗ ಮಾಡಿದ್ದು. ಈಗ ನೀವು ಅವ್ರು ಬರಬಾರ್ದಾಗ ಮಾಡಿರ್ತಕ್ಕಂಥದ್ದು ಒಳ್ಳೆ ಕ್ರಮ. ಆದರೆ ಮುಖ್ಯಮಂತ್ರಿಗಳು ಅವ್ರ ಜೊತೆ ಅವ್ರ ಉದ್ದೇಶ ಏನು, ಇದನ್ನ ಇಶ್ಯೂ ಕ್ರಿಯೇಟ್ ಮಾಡಬೇಕು, ಇಶ್ಯೂನ ಜೀವಂತವಾಗಿ ಇಡಬೇಕು, ಇದನ್ನ ರಾಜಕೀಯವಾಗಿ ಬಳಸ್ಕೋಬೇಕು ಅಂತೇಳಿ ಕಿರುಕುಳ ಕೊಡೋದು, ಯಾವಾಗಲೂ ಕಿರುಕುಳ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಹೇಳಬೇಕಾಗಿತ್ತು, ನೋಡಪ್ಪ ಕೋರ್ಟ್ನಲ್ಲಿ ಮ್ಯಾಟರ್ ಇಸ್ ಪೆಂಡಿಂಗ್ ಬಿಫೋರ್ ದಿ ಕೋರ್ಟ್, ಅದು ಇತ್ಯರ್ಥ ಆಗೋವರೆಗೆ ನೋ ಟಾಕ್. ಅದೇನೋ ಒಂದು ಕಮಿಟಿ ಒಂದು ಸಮಿತಿ ಬೇರೆ ಮಾಡಿದ್ದಾರೆ, ಮೂರು ಜನ ಮಂತ್ರಿಗಳು ಆ ಕಡೆ, ಮೂರು ಜನ ಈ ಕಡೆ, ಮೂರು ಜನ ಮಂತ್ರಿ. ಯಾಕೆ ಅದಕ್ಕೆಲ್ಲ ಯಾಕೆ ಒಪ್ಕೋಬೇಕು? ಅಲ್ಲ ಆಮೇಲೆ ಹೇಳು, ಉತ್ತರ ಕೊಡುವಾಗ ಹೇಳಿ. ಹ್ಞೂ.